ನಾವೆಲ್ಲರೂ ಕೂಡ ಒಂದು ಲಕ್ಷ ರೂಪಾಯಿ ನಾಯಿ ಹತ್ತು ಲಕ್ಷ ರೂಪಾಯಿ ನಾಯಿ ಇಪ್ಪತ್ತು ಲಕ್ಷ ರೂಪಾಯಿ ನಾಯಿಯನ್ನ ನೋಡಿರ್ತೀವಿ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ನಾಯಿಯನ್ನ ಕೂಡ ನೋಡಿರ್ತೀವಿ ಆದರೆ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ವಿಶ್ವದಲ್ಲೇ ಅತಿ ಕಾಸ್ಟ್ಲಿ ನಾಯಿಯನ್ನ ನೋಡ್ತಾ ಇದೀವಿ ಅದರ ಬೆಲೆ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿ ಸೊ ಇಪ್ಪತ್ತು ಕೋಟಿ ರೂಪಾಯಿ ನಾಯಿಯನ್ನು ನಾವು ಇವತ್ತು ಪವರ್ ಟಿವಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಸಾಮಾನ್ಯವಾಗಿ ಪ್ರಾಣಿ ಪ್ರಿಯರಿಗೆ ಮಕ್ಕಳು ಬೇರೆ ಅಲ್ಲ ತಮ್ಮ ಮಕ್ಕಳು ಬೇರೆ ಅಲ್ಲ ಅಥವಾ ತಾವು ಸಾಕುವಂತಹ ಪ್ರಾಣಿ ಬೇರೆ ಅಲ್ಲ ಆ ರೀತಿಯಾಗಿ ಸಾಕ್ತಾರೆ ತಮ್ಮ ಮಕ್ಕಳಿಗಿಂತ ಕೂಡ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಸಾಕ್ತಾರೆ ಎಷ್ಟೇ ಕಾಸ್ಟ್ಲಿ ಆಗಲಿ ಅದನ್ನು ಖರೀದಿಸಿ ಇಷ್ಟಪಟ್ಟು ಸಾಕ್ತಾರೆ ಸೊ ಅಂತಹ ನಾಯಿಯನ್ನು ಬೆಂಗಳೂರಿನಲ್ಲಿರುವಂತಹ ಸತೀಶ್ ಎಂಬುವವರು ಸಾಕ್ತಾ ಇದ್ದಾರೆ ಇದರ ಬೆಲೆ ಈಗ ಇಪ್ಪತ್ತು ಕೋಟಿ ರೂಪಾಯಿ ಆ ನಾಯಿ ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ನೋಡ್ಬೋದು ಈ ಒಂದು ನಾಯಿಯ ಬ್ರೀಡ್ ಎಲ್ಲ ನಾನು ಹೇಳೋದಿಲ್ಲ ಮಾಲೀಕರನ್ನೇ ಕೇಳಿ ತಿಳ್ಕೊಳ ಸೊ ಈ ನಾಯಿ ಲುಕ್ ಕಂಪ್ಲೀಟ್ ಆಗಿ ನಮ್ಗೆ ಯಾವುದೋ ಒಂದು ಹೆಣ್ಣು ಸಿಂಹ ಅಂತ ಅನ್ಸುತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ ಒಂದು ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಮ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಈಗಲೇ ಪಡೆದುಕೊಳ್ಳಿ ನಾಯಿ ಅದರ ಕಾಲುಗಳನ್ನ ನೋಡಬಹುದು ಸೊ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ನಾವು ಭಯಪಟ್ಟಿದ್ವಿ ಬೆಂಗಳೂರಿಗೆ ಚಿರತೆ ಬಂದ್ಬಿಟ್ಟಿದೆ ಅಂತ ಹೇಳಿ ಎಲ್ಲ ಒಂದ್ ಕಡೆ ಚಿರತೆ ಕಾಲಿನ ಗುರ್ತು ನೋಡಿದಾಗ ನನಗೆ ಇದೇ ಜ್ಞಾಪಕ ಅನ್ನಿಸ್ತು ಸೊ ಇದೇ ನಾಯಿ ಏನಾದ್ರೂ ಹೋಗಿ ಹೆಜ್ಜೆ ಇಟ್ಬಿಟ್ಟು ಜನ ಚಿರತೆ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡ್ರ ಅಂತ ಹೇಳಿ ಸೊ ಕಂಪ್ಲೀಟ್ ಆಗಿ ಇದು ಹೆಣ್ಣು ಸಿಂಹ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿದೆ ಸೊ ಇದ್ರ ವಯಸ್ಸೆಷ್ಟು ಇದು ಯಾಕೆ ಇಷ್ಟು ಕಾಸ್ಟ್ಲಿ ಅಂತ ಹೇಳಿ ನೇರವಾಗಿ ಈ ನಾಯಿಯ ಮಾಲೀಕರನ್ನ ಕೇಳೋಣ ಸರ್ ವೆರಿ ಗುಡ್ ಮಾರ್ನಿಂಗ್ ಸೊ ಫಸ್ಟ್ ಆಫ್ ಆಲ್ ಇಪ್ಪತ್ತು ಕೋಟಿ ರೂಪಾಯಿ ನಾಯಿ ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಶಾಕ್ ಸೊ ನಾಯಿ ಇಷ್ಟು ಕಾಸ್ಟ್ಲಿ ಅಂತ ಅಂತ ನಮಗೂ ಯಾಕೆ ಅನಿಸ್ತು ಇಷ್ಟು ಬೆಲೆ ಯಾವ ಬ್ರೀಡ್ ಇದು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಇದು ಕೊಕೇಶನ್ ಶಪರ್ಡ್ ಅಂತ ಇದಕ್ಕೆ ನಾನು ಕೆಡಬಾ ಹೈಡರ್ ಅಂತ ಹೆಸರಿಟ್ಟಿದ್ದೀನಿ ಇದು ನನ್ನ ಮನೇಲೆ ಬ್ರೀಡ್ ಆಗಿದ್ದು ಇದ್ರ ತಂದೆ ತಾಯಿ ಬಂದು ಡೈರೆಕ್ಟ್ ರಷ್ಯನ್ ಇಂಪೋರ್ಟ್ ಅಂದ್ರೆ ಇದ್ರ ಅಪ್ಪ ಅಮ್ಮ ಆಗಲಿ ನಾನು ರಷ್ಯಾದಿಂದ ರಷ್ಯಾಂದ್ರೆ ಕೆನಲಿಂದ ತಂದೆ ಅವರು ವರ್ಲ್ಡ್ಸ್ ನಂಬರ್ ಒನ್ ಬಿಗ್ಗೆಸ್ಟ್ ಕೆನೆಲ್ ಅಂದರೆ ಸೈಜಲ್ಲಾಗಲಿ ಅವರು ಹೆಸರು ಮಾಡಿರೋದ್ರಾಗಲಿ ನಂಬರ್ ಒನ್ ಕೆನೆಲ್ ಅವ್ರ ಹತ್ರನೂ ಇಷ್ಟು ಸೈಜ್ ಹುಟ್ಟಿಲ್ಲ ಅಂದರೆ ಇದು ಮರಿ ಹುಟ್ಟಿದಾಗಲೇ ಸೂಪರ್ ನ್ಯಾಚುರಲ್ ಅಂತಾರಲ್ಲ ಒಂಥರ ಓವರ್ ಸೈಜ್ ಅಂದರೆ ಎಲ್ಲ ಮರಿಗಳಿಗಿಂತ ಒಂದು ಫೈವ್ ಟೈಮ್ಸ್ ದೊಡ್ಡದಿತ್ತು ನಾನು ಅದಕ್ಕೆ ಇದನ್ನು ಸೇಲ್ ಮಾಡಲಿಲ್ಲ ಆಮೇಲೆ ಒನ್ ಆ್ಯಂಡ್ ಹಾಫ್ ಇಯರು ಪಬ್ಲಿಕಲ್ಲಿ ಎಲ್ಲೂ ತೋರಿಸಲಿಲ್ಲ ಏನಕ್ಕೆಂದರೆ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಬೇಕಂತ ಇದ್ದೆ ಅಂದರೆ ರಷ್ಯನ್ಸ್ ಮಾಡಲ್ಸು ಏಲಿಯನ್ಸ್ ವೇಷ್ದಲ್ಲಿ ಹೆಲಿಕ್ಯಾಪ್ಟರ್ ರೆಂಟಿಗೆ ತೊಗೊಂಡಿದ್ದೆ ಎಲಿಕ್ಯಾಫ್ಟ್ರಲ್ಲಿ ಇದನ್ನು ಭೂಮಿಗೆ ಇಳಿಸ್ಬೇಕು ಅಂತ ಆಮೇಲೆ ಸೂಪರ್ ಬೈಕರ್ಸ್ ಬ ಗ್ಯಾಂಗ್ ಅವರು ಅವರು ಎಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಅವರೊಂದು ನೂರೈ ನೂರೈವತ್ತು ಸೂಪರ್ ಬೈಕ್ಸು ಬರ್ತಾ ಬರ್ತಾಯಿತ್ತು ಅಂದರೆ ಎಲಿಪ್ಯಾಡ್ ಸುತ್ತಲೂ ಅದು ಇಳಿಬೇಕಾದ್ರೆ ಬೂಮ್ 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 ಅಂತ ಸೌಂಡ್ ಮಾಡ್ತಾ ಇರೋದು ಅದು ಆಟ ಆಡಿಸಿ ಆಟ ಆಡಿಸಿ ಹೆಲಿಕಾಪ್ಟರ್ ಅವ್ರಿಗೆ ಕುತೂಹಲ ಕ್ರಿಯೇಟ್ ಮಾಡಿ ಬಂದು ಲ್ಯಾಂಡ್ ಆಗೋ ಥರ ಆಮೇಲೆ ಏಲಿಯನ್ಸ್ಗಳು ಡಾಗ್ನ ಅದನ್ನು ಕೆಳಗಿಳಿಸ್ತಾರೆ ಆ ಥರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಅಲ್ಲೂ ಅದೇ ಒಂದು ಟ್ವೆಂಟಿ ಒನ್ ಲ್ಯಾಕ್ಸ್ ಹೆಲಿಕಾಪ್ಟರ್ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ಸ್ ರಷ್ಯನ್ಸ್ ಮಾಡೆಲ್ಸು ಅವರೇ ಫೋರ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಹತ್ತು ಜನಕ್ಕೆ ಅದು ಒಂಥರ ಡಿಫ್ರೆಂಟ್ ಇಲ್ಲಿ ಆಮೇಲೆ ಒಂದು ರೋಡ್ ಶೋ ಬೈಕರ್ಸು ಕಾರಲ್ಲಿ ಅದನ್ನು ಒಂದು ರೋಡ್ ಶೋ ಅದಾಗ್ತಿದ್ದಂಗೆ ಚೌಟ್ರಿ ಒಳಗೆ ಬಂದು ಸ್ಪೇಸ್ ಥೀಮಲ್ಲಿ ಅಂದರೆ ಒಳಗಡೆ ಬಂದರೆ ನೀವು ಕನ್ವೆನ್ಷನ್ ಇದ್ದೀನಿ ಅಂತ ಅನಿಸಲ್ಲ ಸ್ಪೇಸ್ ಥೀಮಲ್ಲಿ ಲೈಟಿಂಗ್ಸ್ ಆಗಲಿ ಸೌಂಡ್ಸ್ ಆಗಲಿ ಒಂಥರ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಒಂದು ಹತ್ತು ಮಿನಿಸ್ಟರು ಹತ್ತು ಹೀರೋಯಿನ್ ಹತ್ತು ಹೀರೋ ಆ ಥರ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಲಾಂಚ್ ಮಾಡ್ತಾ ಇದ್ದೆ ಅದೇನಾಯಿತು ಯಾರೋ ಒಬ್ಬರು ಮೀಡಿಯಾಗೆ ಗೊತ್ತಾಗಿ ಆಲ್ರೆಡಿ ತುಂಬ ಇದಾಗೋಗಿದೆ ಅದು ನೆಕ್ಸ್ಟ್ ಮಂತ್ ಎಂಡಲ್ಲಿ ಫೆಬ್ರವರಿಲಿ ಆ ಪ್ರೋಗ್ರಾಮು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡಲ್ಲಿ ಶನಿವಾರ ಅವಾರ್ಡ್ ಕೊಡ್ತಾ ಇದ್ದಾರೆ ಆಮೇಲೆ ರವಿಚಂದ್ರನ್ ಮೂವೀಲಿ ಮಾಡ್ತಾ ಇದೆ ಇದು ಅದು ಈ ತರ್ಟಿ ಫಸ್ಟ್ ಶೂಟಿಂಗ್ ಇದೆ ಇದ್ರದ್ದು ಆಮೇಲೆ ಇದು ವರ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗು ಆಮೇಲೆ ವರ್ಡ್ಸ್ ಬಿಗ್ಗೆಸ್ಟ್ ಡಾಗು ಇಷ್ಟು ದೊಡ್ಡದು ಯಾರ ಹತ್ರನೂ ಇಲ್ಲ ಒಂದು ಹೆಣ್ಣು ಸಿಂಹ ಅಷ್ಟು ದೊಡ್ಡದಿದೆ ಒಂದು ಒಂದು ಲೆಗ್ ಬಂದು ಟೂ ಲೀಟ್ರ್ ಪೆಪ್ಸಿ ಬಾಟ್ಲಷ್ಟಿದೆ ಇವತ್ತು ನನಗೆ ದಿಲೀಪ್ ಸರ್ರು ಈ ಬೈಕರ್ಸ್ ಗ್ಯಾಂಗ್ ಅವರು ನನಗೆ ಇವತ್ತು ಕರೆದ್ಬಿಟ್ಟು ಇಲ್ಲಿ ಒಂದು ನಾಯಿಗೆ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅಂದರೆ ಇದು ವರ್ಲ್ಡಲ್ಲೇ ಫಸ್ಟ್ ಟೈಮ್ ಅನ್ನೋದು ಒಂದು ನಾಯಿಗೆ ಇಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಂತ ಬೇರೆಯವರು ಕಷ್ಟ ಬಿದ್ದು ಬೇರೆ ಏನೇನೋ ಮಾಡಿ ವಿನ್ನರ್ ಆದವ್ರಿಗೂ ಇಷ್ಟು ಮರ್ಯಾದೆ ಕೊಟ್ಟು ಸನ್ಮಾನ ಮಾಡಿರೋ ನಾನು ಇವತ್ತವರೆಗೂ ನೋಡಿಲ್ಲ ಅಂದರೆ ಇದು ಒಂದು ನಾಯಿಗೆ ಒಂದು ಚಿನ್ನದ ಚೈನ್ನ ಎಲ್ಲರೂ ಸೇರಿ ಹಾಕಿ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಐ ತಿಂಕ್ ಇದು ಗಂಡು ನಾಯಿ ಅನ್ಸುತ್ತೆ ಸೊ ಇದರ ವಯಸ್ಸು ಎಷ್ಟು ಸೊ ಯೂಶಲಿ ಇಪ್ಪತ್ತು ಕೋಟಿ ರೂಪಾಯಿ ನಾಯಿ ಅದಕ್ಕೆ ಫುಡ್ ಏನ್ ಇಡ್ತೀರಾ ಯಾವ ತರ ಮ್ಯಾನೇಜ್ ಮಾಡ್ತೀರಾ ಸಾಕೋದು ಎಷ್ಟು ಅದರ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಅಂತ ನೂರೈವತ್ತು ನಾಯಿ ಇದೆ ಇವ್ರೆ ಅದರಿಂದ ನಾನು ಅದು ಸಿಂಗಲ್ ಡಾಗಿಗೆ ಲೆಕ್ಕ ಹಾಕೋದಿಲ್ಲ ಅಂದ್ರೆ ಹೋಲ್ಸೇಲ್ ಆಗಿ ದಿನ ಕೆ ಕೆಜಿ ಚಿಕನ್ ತಗೊಳ್ತೀನಿ ಒಂದೊಂದು ದಿನಕ್ಕೆ ಕೆ ಕೆಜಿ ತಿನ್ನುತ್ತೆ ಈ ಬ್ರೀಡ್ ಮಾತ್ರ ಬೇರೆದೆಲ್ಲ ಸ್ವಲ್ಪ ಕಡಿಮೆ ತಿನ್ನುತ್ತೆ ಅದ್ರ ಜೊತೆಗೆ ಸಿಕ್ಸ್ ಎಕ್ಸ್ ರೆಡಿ ಫುಡ್ ಆಮೇಲೆ ಟ್ರೀಟ್ಸ್ ಅದು ಇದೆಲ್ಲ ಕೊಡ್ತಾ ಇರ್ತೀವಿ ಅಂದ್ರೆ ಸಿಂಗಲ್ ಇದಕ್ಕೆ ನಾನು ಯಾವತ್ತೂ ಲೆಕ್ಕ ಹಾಕಿಲ್ಲ ಯಾವ ನಾಯಿಗೂ ಊಟ ಹಾಕೋದಕ್ಕೆ ನಾನು ಇವತ್ತವರೆಗೂ ಲೆಕ್ಕ ಹಾಕಿಲ್ಲ ಅದು ಬಿಟ್ಟು ಇದ್ರ ಏಜ್ ಬಂದು ಒನ್ ಆ್ಯಂಡ್ ಆಫ್ ಇಯರ್ ಏಜ್ ಸರ್ ಈಗ ಈ ನಾಯಿ ಅಂತೂ ಎಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ಲೂ ಹೋದ್ರು ಕೂಡ ಸೊ ನಾನು ಕೆಲವು ಕಡೆ ಓದಿದಾಗ ಹೇಳಿದ್ರು ಓ ಸೊ ಇದನ್ನು ಇಪ್ಪತ್ತು ಕೋಟಿ ರೂಪಾಯಿಗಿಂತ ಜಾಸ್ತಿ ದುಡ್ಡು ಕೊಡ್ತೀವಿ ಮಾರಿ ಅಂತ ಹೇಳಿದ್ರು ನೀವು ಮಾರ್ತಿಲ್ಲ ಅಂತ ಹೇಳಿಬಿಟ್ಟು ಸೊ ಏನು ಸರ್ ರೀಸನ್ ನಿಮಗೂ ಅದಕ್ಕೂ ಏನು ಅಟ್ಯಾಚ್ಮೆಂಟು ಅಷ್ಟು ಪ್ರೀತಿ ಯೂಶ್ವಲಿ ಅದು ಏನಂದರೆ ಇವ್ರಿ ಇದು ನನಗೆ ಹೆಸರು ತಂದ್ಕೊಡೋ ನಾಯಿ ಅಂದರೆ ಇದನ್ನು ನಾನು ಇಟ್ಕೊಂಡ್ರೆ ನನಗೆ ಹೆಸ್ರು ಬರುತ್ತೆ ಇದನ್ನು ನಾನು ದುಡ್ಡಿನ ಆಸೆಗೆ ಬಿದ್ದು ಏನಾರು ಅವ್ರಿಗೆ ಮಾರಿದ್ರೆ ಒಂದು ದೊಡ್ಡ ಬಿಲ್ಡರ್ ಬೆಂಗಳೂರಲ್ಲಿ ಒಂದು ಐದು ಕಂಪ್ನಿ ಓನರು ಇವತ್ತು ಫೋರ್ಸ್ ಮಾಡ್ತಾ ಇದ್ದಾರೆ ಅದು ಫುಲ್ ಈವೆಂಟನ್ನ ನಾಯಿನ ನನಗೆ ಸೇಲ್ ಮಾಡಿಬಿಟ್ಟು ಟ್ವೆಂಟಿ ಸಿ ಆರ್ ಕೊಡ್ತೀನಿ ಅಂತ ಅಂದರೆ ನನ್ನ ಹೆಸ್ರು ಬರಬಾರ್ದು ಅವ್ರದ್ದು ಹೆಸರಲ್ಲೇ ಅದು ಅವ್ರ ಪಬ್ಲಿಸಿಟಿ ಅವ್ರಿಗೆ ಬೇಕು ಅಂತ ಅಂದರೆ ಈ ನಾಯಿ ಕೊಟ್ಟರೆ ನಾನು ಕೆಟ್ಟೆ ಅಂದರೆ ನನ್ನ ಹೆಸರು ನಮಗೆ ಬರೋದಿಲ್ಲ ಬೇರೆಯವ್ರಿಗೆ ಕೊಟ್ಟವ್ರಿಗೆ ಬರುತ್ತೆ ಆಮೇಲೆ ಇದು ಏಜ್ ಆಗಿ ಇದಾಗೋವರೆಗೂ ನಮ್ಮನೇಲೆ ಇರುತ್ತೆ ನಾನು ಯಾರಿಗೂ ಇದನ್ನು ಮಾರ್ತಾ ಇಲ್ಲ ನಾನು ಯಾರಿಗೂ ಸೇಲ್ ಮಾಡ್ತಾ ಇಲ್ಲ ಸೊ ಒಟ್ಟಾರೆ ಈ ಒಂದು ನಾಯಿ ಸದ್ಯ ಬೆಂಗಳೂರಿನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಸೊ ಇಡೀ ವರ್ಲ್ಡಲ್ಲೇ ಎಕ್ಸ್ಪೆನ್ಸಿವ್ ಡಾಗ್ ನಮ್ಮ ಬೆಂಗಳೂರಲ್ಲಿ ಇದೆ ಅಂತ ಹೇಳಿ ಒಂದು ರೀತಿ ಹೆಮ್ಮೆ ಕೂಡ ಇದೆ ಯಾಕಂದರೆ ಬೆಂಗಳೂರಿನ ಜನರಿಗೆ ನಾಯಿಗಳು ಅಂದ್ರೇ ಸಿಕ್ಕಾಪಟ್ಟೆ ಪ್ರೀತಿ ತಮ್ಮ ಮನೆ ಮಕ್ಕಳಿಗಿಂತ ತುಂಬ ಪ್ರೀತಿಯಾಗಿ ಸಾಕ್ತಾರೆ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಬಾಂಧವ್ಯ ಇರುತ್ತೆ ಸೊ ಈ ನಾಯಿಯನ್ನು ಇವತ್ತು ಎಲ್ಲರೂ ಕೂಡ ಹೋಟೆಲ್ನಲ್ಲಿ ಮೀಟ್ ಮಾಡಿ ಅದ್ರ ಜೊತೆಗೆ ಸೆಲ್ಫಿಗಳನ್ನು ತೆಗೆದುಕೊಂಡು ವೀಕೆಂಡನ್ನು ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿಪುಲ್ ಗಂಟಿ ಪವರ್ ಟಿವಿ ಬೆಂಗಳೂರು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ ಒಂದು ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ